ಮೂರ್ತ ದಿವಸ ಲೊಕೇಶನ್ ಕರ್ಕೊಂಡು ಹೋದರು. ಆ ಲೊಕೇಶನ್ ನೋಡ್ತಾ ನನಗೆ ಪೂರ್ತಿ ಒಂದು ಹಳ್ಳಿಯ ವಾತಾವರಣ ಕಣ್ಣಿಗೆ ಕಟ್ಟದಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹಳ್ಳಿ ಕೂಡ ಆಧುನಿಕ ಬಿಲ್ಡಿಂಗ್ಗಳಿಂದ ಹಳ್ಳಿಯ ವಾತಾವರಣವೇ ಹೋಗ್ಬಿಟ್ಟಿದೆ. ಹಳ್ಳಿ ಅಂತ ಹೆಸರಿಗೆ ಇದ್ರೂ ಕೂಡ ಅಲ್ಲೆಲ್ಲ ಆಧುನಿಕ ಕಟ್ಟಡಗಳೆಲ್ಲ ಕಾಣ್ತವೆ. ಆದರೆ ಇಲ್ಲಿ ಇವರು ಎಷ್ಟು ಚೆನ್ನಾಗಿ ಲೊಕೇಶನ್ ಹುಡುಕಿದ್ದಾರೆ ಅಂದರೆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಒಂದು ದಟ್ಟವಾದ ಮನಮುಟ್ಟುವಂಥ ಕಥೆಯನ್ನು ಆರಿಸ್ಕೊಂಡಿದ್ದಾರೆ. ಅದರಲ್ಲಿ ಪ್ರತಿ ಪಾತ್ರಗಳು ಕೂಡ ಸಹಜವಾಗಿ ಅಭಿನಯಿಸಿದೆ. ಎಲ್ಲರೂ ಒಂದು ಆ ಹಳ್ಳಿಯ ಪಾತ್ರವೇ ಆಗಿ ಅಭಿನಯಿಸಿದ್ದಾರೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಕರ್ಣ ಕುಮಾರ್ ಮತ್ತು ಐಶ್ವರ್ಯ ರಾವ್ ಮತ್ತು ಅಚ್ಯುತ್ ರಾವ್ ಮತ್ತು ನಾನು ಈ ನಾಲ್ಕು ಮಂದಿ ಬಿಟ್ಟರೆ ಇನ್ನೆಲ್ಲ ಅದರಲ್ಲಿ ಹೊಸ ಮುಖಗಳೇ. ಆದರೆ ಅವರು ಹೊಸಬರು ಅಂತ ಅನಿಸೋದೇ ಇಲ್ಲ, ಅಷ್ಟು ಸಹಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕರ್ಣ ಕುಮಾರ್ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲಿ ಅವರಿಗೆ ಒಂದು ನಾಯಕ ಮತ್ತು ಪ್ರೊಟಗೋನಿಸ್ಟ್ ಎರಡು ಆ ಥರದ ಒಂದು ಕ್ಯಾರೆಕ್ಟರ್ದು. ಐಶ್ವರ್ಯ ಅವರು ಈ ರಾಯಚೂರು ಆ ಥರ ಆ ಏರಿಯಾದಿಂದ ಬಂದ ಪಾತ್ರ ಅದು. ಆ ಭಾಷೆನ ಚೆನ್ನಾಗಿ ಅವರು ಮಾತಾಡಿದ್ದಾರೆ ಮತ್ತು ಆ್ಯಕ್ಟಿಂಗ್ ಕೂಡ ಭಾಳ ಸಹಜವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಆರು ಹಾಡುಗಳಿದ್ದಾವೆ. ನಾಗೇಂದ್ರ ಮಳವಳ್ಳಿ ನಾಗೇಂದ್ರ ಅವರು ನಾಲ್ಕು ಹಾಡು ಹಾಡಿದ್ದಾರೆ. ಆಮೇಲೆ ಅನನ್ಯ ಭಟ್ ಒಂದು ಹಾಡಿದ್ದಾರೆ. ಆಮೇಲೆ ಅಖಿಲ ಪಜಿಮಣ್ಣು ಅವರು ಹಾಡಿದ್ದಾರೆ. ಆಮೇಲೆ ವ್ಯಾಸರಾಜ್ ಸೋಸಲೆ ಅವರು ಹಾಡಿದ್ದಾರೆ. ಸೊ ಈ ಥರ ಬೇರೆ ಬೇರೆ ನಮ್ಮ ಸ್ಥಳೀಯ ಗಾಯಕರೇ ಇದರಲ್ಲಿ ಹಾಡಿದ್ದಾರೆ. ಈ ಹಳ್ಳಿ ಸೊಗಡಿನ ಚಿತ್ರ ಆದ್ದರಿಂದ ಅದಕ್ಕೆ ತಕ್ಕ ಹಾಗೆ ಸಂಗೀತ ಮಾಡುವಲ್ಲಿ ನನಗೆ ಒಂದು ಪ್ರಯತ್ನ ಮಾಡಿದ್ದೀನಿ. ಮತ್ತು ಎಲ್ಲ ನಮ್ಮ ಜೊತೆ ನಾಗೇಂದ್ರ ಅರಸು ಅವರು ತುಂಬ ಅನುಭವಿಸ್ತರು. ತುಂಬ ಚಿತ್ರಗಳಿಗೆ ನಿರ್ದೇಶನವೂ ಮಾಡಿದ್ದಾರೆ ಮತ್ತು ಸಂಕಲನವೂ ಮಾಡಿದ್ದಾರೆ, ಅನುಭವ ಇದೆ ಅವರಿಗೆ. ಸೊ ಎಲ್ಲ ಅನುಭವಿಸ್ತರು ಸೇರಿ ಇಲ್ಲಿ ನಾವೆಲ್ಲ ಮನೋರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಮನೋರು ಈ ಚಿತ್ರದಲ್ಲಿ ಗೆಲ್ಲಬೇಕು, ಇವ್ರು ಗೆದ್ದರೆ ಸುರೇಶ್ ಅವರು ನಿರ್ಮಾಪಕರು ಗೆಲ್ಲಬೇಕು, ಅವ್ರು ಗೆದ್ದರೆ ಮತ್ತೆ ನಮಗೆ ಕೆಲಸ ಸಿಗುತ್ತೆ, ಎಲ್ಲ ತಂತ್ರಜ್ಞರಿಗೆ ಕೆಲಸ ಸಿಗುತ್ತೆ. ಹಾಗಾಗಿ ನಿರ್ಮಾಪಕರು ಈ ಚಿತ್ರದಲ್ಲಿ ಗೆಲ್ಲಿ ಬಿಡುಗಡೆ ಆಗುವ ಚಿತ್ರಕ್ಕೆ ನಿಮ್ಮೆಲ್ಲರ